ಅದರಿಂದ ತಾವು ಆಯಾ ತಾಲೂಕುಗಳಲ್ಲಿ ಸಹ ನಿರ್ಣಯ ಮಾಡಿ ನಾವು ರೈತರುಗಳ ಜೊತೆ ಮುಂದೆ ಹೋಗಿ ಹಳ್ಳಿಗಳಲ್ಲಿ ಎಲ್ಲಿ ಜಾಸ್ತಿ ಕಬ್ಬು ಬೆಳೆ ಅಂತ ಭಾಗಗಳಲ್ಲಿ ರೈತರುಗಳನ್ನ ನಾವು ಮೋಟಿವೇಟ್ ಮಾಡಿ ಒಂದು ರೀತಿಯಲ್ಲಿ ಎಲ್ಲರನ್ನು ಕರ್ಕ ಬಂದು ಬೇರೆ ಬೇರೆ ಎಲ್ಲ ತಾಲೂಕುಗಳು ಕೂಡ ಈಗ ಆಲ್ರೆಡಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಂತೆ ನಂಜನಗೂಡು ತಾಲೂಕು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ನಮಗೆ ಏನೋ ಕಳೆದ ವರ್ಷ 39 ದಿನ ನಿರಂತರ ಚಳವಳಿ ಮಾಡಿ 150 ರೂಪಾಯಿನ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಒಂದು ಇರ್ತಕ್ಕಂಥ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿ ಸರ್ಕಾರನೇ ಇವತ್ತು ಮತ್ತೆ ರೈತರುಗಳಿಗೆ ಯಾವುದೇ ಒಂದು ಸವಲತ್ತುಗಳನ್ನು ಕೂಡ ನೀಡಿದೆ. ಒಂದು ಗೋಸಾಲೆ ಆಗಿರ್ಬೋದು, ಮೇವು ಬೇಕ ಆಗಿರ್ಬೋದು, ಮತ್ತೆ ರೈತರುಗಳಿಗೆ ಇವತ್ತು ಕಾವೇರಿ ನೀರು ಕೂಡ ಬರಗಡೆ ಪ್ರಗತಿಪರರು ರೈತರು ಎಲ್ಲರೂ ಕೂಡ ಇದರಲ್ಲಿ ಯಾರ್ಯಾರಿಗೆ 150 ರೂಪಾಯಿ ಕಬ್ಬನ್ ಬಾಕಿ ಬರಬೇಕು, ಯಾರ್ಯಾರಿಗೆ ಬೆಳೆ ನಷ್ಟ ಆಗಿದೆ, ಯಾರ್ಯಾರಿಗೆ ವಿದ್ಯುತ್ತಲ್ಲಿ ನಷ್ಟ ಆಗಿದೆ, ಇವತ್ತು ಸರ್ಕಾರ ಹೇಳ್ತಾ ಇದೆ, ಮಂತ್ರಿ ಜಾನೆ ನಮ್ಮ ವಿದ್ಯುತ್ ಮಂತ್ರಿ ಹೇಳ್ತಾರೆ ಸರ್ಕಾರ 7 ಗಂಟೆ ವಿದ್ಯುತ್ ಕೊಡ್ಲಿಕ್ಕೆ ಖರೀದಿ ಮಾಡ್ತಾ ಇದೀವಿ ಅಂತ ಹೇಳಿ. ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ಇವರು ಸರ್ಕಸ ಮಾಡ್ತಕ್ಕಂಥದ್ದಲ್ಲ, ಕೇವಲ ಕಾರ್ಪೊರೇಟು ಮತ್ತೆ ಗುಲಾಮಗಿರಿ ಮತ್ತೆ ಬಂಡವಾಳಶಾಹಿಗಳು ಕಾರ್ಖಾನೆಗಳಿಗೆ ನಿರಂತರವಾದ ವಿದ್ಯುತ್ತು, ರೈತರಿಗೆ ರಾತ್ರಿ ಹೊತ್ತು ವಿದ್ಯುತ್ ಪೂರೈಕೆ ಮಾಡ್ತಕ್ಕಂಥದ್ದು. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳಿಗೆ, ತಕ್ಷಣ ರೈತರಿಗೆ ಹಗಲು ವೇಳೆಯಲ್ಲಿ ನಿರಂತರವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡಬೇಕು, ಏನು ಬೆಳೆ ನಷ್ಟವನ್ನು ಘೋಷಣೆ ಮಾಡಬೇಕು, 150 ರೂಪಾಯಿ ಕೊಡ್ತಕ್ಕಂಥದ್ದು ತಕ್ಷಣ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಮತ್ತೆ ಮೇವು ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಿ ಗೋಶಾಲೆಗಳನ್ನ ತಕ್ಷಣ ಆರಂಭ ಮಾಡಬೇಕು ಅಂತೇಳಿ ಒತ್ತಾಯಿಸುವ ಉದ್ದೇಶದಿಂದ 3 ಉದ್ದೇಶಗಳ ಈಡೇರಿಕೆಗಾಗಿ ನಾವೆಲ್ಲರೂ ಕೂಡ 9ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮೈಸೂರಿನ ಗನ್ ಹೌಸ್ನ ಕುವೆಂಪು ಪಾರ್ಕಲ್ಲಿ ಸೇರಿ ಮುಖ್ಯಮಂತ್ರಿಗಳ ಮನೆ ಮುಂದೆ ನಿರಂತರ ಧರಣಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಕಬ್ಬು ಬೆಳೆಗಾರರು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯುತ್ ಪಂಪ್ಸೆಟ್ ಬಳಕೆದಾರರು ಮತ್ತೆ ಏನು ಬೆಳೆ ನಷ್ಟವನ್ನು ಹೊಂದಿರತಕ್ಕಂಥ ರೈತರ ಜೊತೆ ಸಹಕಾರವನ್ನು ಮಾಡಿ ತಾವೆಲ್ಲರೂ ಕೂಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ನನ್ನ ಸೊಳ್ಳಿ ಕಿರಣಿ ಭಾಗ್ಯರಾಜ್ ಅಂತೇಳಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಮೈಸೂರು ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ. ಏನಿವತ್ತು ಇದೇ 9ರಂದು ಮೈಸೂರಿನ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಕಬ್ಬು ಬೆಳೆಗಾರ ರೈತರಿಂದ ಕಬ್ಬಿನ ಬಾಕಿ 150 ರೂಪಾಯಿನ ವಿಚಾರವಾಗಿ ಮತ್ತು ಹಗಲು ವೇಳೆ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಬರ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ಬೆಳೆ ನಷ್ಟವನ್ನು ಕೊಡಬೇಕು, ಕಾವೇರಿ ಮತ್ತು ಕಬಿನಿ ಭಾಗದ ರೈತರಿಗೆ ಬೆಳೆ ನಷ್ಟವನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ, ಇದಕ್ಕೆ ಅತ್ಯಂತ ಮುಖ್ಯವಾಗಿ ರೈತರಿಗೆ ಬೆಳೆ ನಷ್ಟವನ್ನು ಕೊಡ್ತಕ್ಕಂಥದ್ರಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಹಲವಾರು ಬಾರಿ ಚಳವಳಿಯನ್ನು ಮಾಡಿದ್ರೂ ಕೂಡ ನ್ಯಾಯಾಲಯದಲ್ಲಿರ್ತಕ್ಕಂಥ ದಾವೆಯನ್ನು ಕೂಡ ಸರಿಯಾಗಿ ಪರಿಷ್ಕರಣೆ ಮಾಡದೇ ಇರೋದ್ರಿಂದ ನಾವು ನೇರವಾಗಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ಬಳ್ಳಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯಿಂದ FRPಗಿಂತ ಹೆಚ್ಚುವರಿ ಹಣವನ್ನು ಕೊಡಿಸಬೇಕು ಅಂತೇಳಿ ಒತ್ತಾಯಿಸಿ ನಿರಂತರ ಪ್ರತಿಭಟನಾ ಧರಣಿಯನ್ನು ಮುಖ್ಯಮಂತ್ರಿಗಳ ಮನೆ ಮುಂದೆ ಮೈಸೂರಿನಲ್ಲಿ ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಧರಣಿಗೆ ಮೈಸೂರು ಚಾಮರಾಜನಗರ ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ.